ಸವಾಂಗೂರು ಸೇರಿದಂತೆ ಕರಡಿ ಸಂಗಣ ಸೇರಿದಂತೆ ಕಾಂಗ್ರೆಸ್ಗೆ ಒಂದಷ್ಟು ಬಿಜೆಪಿ ನಾಯಕರು ಜನ ಬರ್ತಾ ಇದ್ದಾರೆ, ಆ ರೀತಿಯ ಮಾತುಕತೆ ನಡೀತಾ ಇದೆ ಅನ್ನುವಂಥದ್ದು ಎಲ್ಲಾ ಕೇಳಿ ಬರ್ತಾ ಇದೆ ಸರ್. ಸದಾನಂದಗೌಡರು ಕೂಡ ಹೌದು ಕಾಂಗ್ರೆಸ್ ನಾಯಕರು ನಮ್ಮನ್ನು ಸಂಪರ್ಕ ಮಾಡಿದ್ರು ಅಂತ ಒಪ್ಕೊಂಡಿದ್ದಾರೆ. ನೋಡಿ, ರಾಜಕೀಯದಲ್ಲಿ ಇಂಥ ಸನ್ನಿವೇಶಗಳು ಬಂದಾಗ ಹಿಂದೆ ನಾವು ನೋಡಿದ್ವಲ್ಲ, ಸರ್ದಿಯವರು ಬಂದರು, ಜಗದೀಶ್ ಶೆಟ್ಟರ್ ಬಂದರು, ಬೇರೆ ಲೀಡರ್ಸ್ ಎಲ್ಲ ಬಂದರು. ಈಗ ಅವರ ಪಕ್ಷದಲ್ಲಿ ಅವ್ರಿಗೆ ಅನ್ಯಾಯ ಆದಾಗ ಅವಾಗ ಅವ್ರಿಗೆ ಯಾಕಂದ್ರೆ ಹ್ಯುಮಿಲಿಯೇಷನ್ ಅವ್ರಿಗೆಲ್ಲ. ಬಿ ಜೆ ಪಿಲಿ ಈಗ ಯಾವ ಒಬ್ಬ ಮುಖಂಡರಿಗೂ ಕೂಡ ಗೌರವ ಇಲ್ಲದೆ ಇರುವಂಥ ಪರಿಸ್ಥಿತಿ. ಯಾಕಂದರೆ ಅಲ್ಲಿ ಯಾವ ರೀತಿ ಅವರು ಭಾರತೀಯ ಜನತಾ ಪಾರ್ಟಿ ಇಡೀ ದೇಶದಲ್ಲಿ ಎಲ್ಲ ವಿರೋಧ ಪಕ್ಷಗಳನ್ನು ಮುಗಿಸಿಕೊಟ್ಟಿದ್ದಾರೆ, ಅದೇ ಪ್ರಕಾರ ಅವರ ಪಕ್ಷದಲ್ಲಿ ಎಲ್ಲ ಮುಖಂಡರುಗಳನ್ನು ಅವರೇ ಮುಗಿಸ್ತಾ ಇದ್ದಾರೆ. ವಸುಂಧರಾ ರಾಜೇ ಸಿಂಧಿಯನ್ನು ಮುಗಿಸಿದ್ರು, ಶಿವರಾಜ್ ಸಿಂಗ್ ಚೌಹಾನ್ ಮುಗಿಸಿದ್ರು, ಯಾರ್ಯಾರು ದೊಡ್ಡ ದೊಡ್ಡ ಲೀಡರ್ಗಳಿದ್ದಾರೆ ಎಲ್ಲರನ್ನು ಕೂಡ ಕೆಳಗಿಳಿಸಿದ್ದಾರೆ. ಅವ್ರ ಮಾತನ್ನ ಕೇಳುವಂತ ಕೈಗೊಂಬೆಗಳನ್ನ ಮಾತ್ರ ಮೋದಿಯವರು, ಶಾ ಅವರು ಸೆಲೆಕ್ಟ್ ಮಾಡ್ತಾರೆ. ಅವ್ರು ಏನ್ ಹೇಳ್ತಾರೆ ಅದನ್ನ ಮಾಡಬೇಕು. ಈಗ ನಿರ್ಮಲಾ ಸೀತಾರಾಮನ್ ಯಾರು, ಪಿಯೂಷ್ ಗೋಯಲ್ ಅಂತವರು ಯಾರು, ಒಂದು ಲೋಕಸಭಾ ಎಲೆಕ್ಷನ್ ಗೆದ್ದಿಲ್ಲ, ಯಾರು ಅವ್ರ ಸ್ವಂತ ವರ್ಚಸ್ಸಿಲ್ಲ, ಅವರೇ ಪವರ್ಫುಲ್ ಇವತ್ತು, ಅವರೇ ಪವರ್ಫುಲ್. ಅದಕ್ಕೋಸ್ಕರ ಯಾರು ಇಂಥ ಜನರ ಮಧ್ಯೆ ಗೆದ್ದು ಬಂದು ಮಾಡಿದ, ಯಡಿಯೂರಪ್ಪನವ್ರನ್ನು ಕೂಡ ಹೆಚ್ಚು ಕಡಿಮೆ ಒಂದು ರೀತಿ ಅವ್ರನ್ನ ತೆಗೆದಾಕಿದ್ರು, ಮತ್ತೆ ಬೇರೆ ಅನಿವಾರ್ಯ ಕಾರಣಗಳಿಂದ ಏನು ಚುನಾವಣೆಗೋಸ್ಕರ ಇಟ್ಕೊಂಡಿದ್ದಾರೆ. ಸೊ ಬಿಜೆಪಿಗಿಂತ ಅಮಿತ್ ಶಾ ಮೋದಿಯವರ ಒಂದು ಕಾರ್ಯವೈಖರಿ ಹೇಗಂತ ಹೇಳಿದ್ರೆ, ಅವರ ಕೆಳಗಡೆ ಕೆಲಸ ಮಾಡೋರು ಜೀತದಾಳ್ತಾರ ಇರ್ಬೇಕು, ಅವ್ರು ಹೇಳದ್ ಮಾತು ಕೇಳ್ಕೊಂಡಿರ್ಬೇಕು. ಸೊ ಅನೇಕ ಮುಖಂಡರುಗಳಿಗೆ ಸಹಜವಾಗಿ ಇವತ್ತು ಹ್ಯುಮಿಲಿಯೇಷನ್ ಆಗ್ತಾ ಉಂಟು ಬಿಜೆಪಿಲಿ ಬಹಳಷ್ಟು ಜನರಿಗೆ. ಅದ್ರಲ್ಲಿ ಸದಾನಂದ ಗೌಡರು ಕೂಡ ಇವತ್ತಾಗಿದೆ, ನಳಿನ್ ಕಟೀಲ್ಗೂ ಹಂಗೆ ಮಾಡಿದ್ರು, ಸದಾನಂದ ಗೌಡರು ಹಂಗೆ ಮಾಡಿದ್ರು, ಈಶ್ವರಪ್ಪಂಗೂ ಹಂಗೆ ಮಾಡಿದ್ರು, ಎಲ್ಲಾ ಲೀಡರ್ಗಳನ್ನ ಹಾಗೆ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಮುಂದಿನ ರಾಜಕೀಯ ದಾರಿ ಅವ್ರು ಏನ್ ಮಾಡ್ತಾರೋ ಅದು ನೋಡ್ಬೇಕು. ಸರ್ಕಾರದಲ್ಲಿ ಸಿಎಂ ಗಳು ತುಂಬಾ ಜನ ಇದ್ದಾರೆ, ಶ್ಯಾಡೋ ಸಿಎಂ, ಸೂಪರ್ ಸಿಎಂ, ಆಮೇಲೆ ದಿಲ್ಲಿಯಿಂದ ಕಲೆಕ್ಷನ್ ಏಜೆಂಟ್ ಕೂಡ ಒಬ್ರು ಇದಾರೆ ಅಂತ ನೋಡಿ. ಇಡೀ ದೇಶದಲ್ಲಿ ಎಲೆಕ್ಟ್ರಲ್ ಬಾಂಡ್ ಅಲ್ಲಿ ಆಗಿರುವಂತ ದೊಡ್ಡ ಮೋಸ ಎಲ್ಲೂ ಇಡೀ ವಿಶ್ವದಲ್ಲೇ ಬಹುಶಃ ಈ ರೀತಿಯಾದಂತ ಕಾನೂನಾತ್ಮಕವಾದಂತ ಭ್ರಷ್ಟಾಚಾರಕ್ಕೆ ವ್ಯವಸ್ಥೆ ನಿರ್ಮಾಣ ಮಾಡಿರೋರು ಅಮಿತ್ ಶಾ ಮೋದಿ, ಆಯ್ತಾ. ಎಲ್ಲ ಶೆಲ್ ಕಂಪನಿಗಳ ಮುಖಾಂತರ ದುಡ್ಡು ಹೋಗಿದೆ, ಮತ್ತು ಕಾಂಟ್ರಾಕ್ಟ್ ಎಲ್ಲ ರೇಡ್ ITED ರೇಡ್ ಆದ್ಮೇಲೆ ದುಡ್ಡುಗಳು ಹೋಗಿದೆ ಅವ್ರಿಗೆ. ಸೊ ಇದಕ್ಕಿಂತ ಒಂದು ಭ್ರಷ್ಟಾಚಾರದ ಬಗ್ಗೆ ಮೋದಿ ಅವರಿಗೆ ಮಾತಾಡೋದಕ್ಕೆ ಯಾವ ನೈತಿಕತೆನೂ ಇರಲಿಲ್ಲ, ಇವತ್ತೂ ಇಲ್ಲ. ಈಗ ಇನ್ನೂ ಜಗಜ್ಜಾಹಿರಾಗಿದೆ ಯಾವ ರೀತಿ ಎಲ್ಲವನ್ನು ನಿಯಂತ್ರಣ ಮಾಡ್ತಾ ಇದ್ದಾರೆ. ಇವ್ರು ಬಂದು ಇವತ್ತು ದೇಶದಲ್ಲಿ ಮಾಫಿಯಾ ಪಾಲಿಟಿಕ್ಸ್ ತಾನೇ ಇರೋದು. ಇವತ್ತು ಇವ್ರ ಮಾತು ಕೇಳಿದ್ರೆ ನಿಮ್ಮ ಮೇಲೆ ಐಟಿ ಬಿಡ್ತೀನಿ, ನಿಮ್ಮ ಮೇಲೆ ED ಬಿಡ್ತೀನಿ, ಇದು ಮಾಫಿಯಾ ರಾಜಕಾರಣ. ಮಾಫಿಯಾ ಅಂದ್ರೆ ಏನು, ನಮ್ಮ ಮಾತು ಕೇಳಿದ್ವಿ ಹೋದ್ರೆ ನಿಮ್ಮನ್ನ ಮುಗಿಸ್ತೀವಿ, ನಮ್ಮ ಕಂಟ್ರೋಲ್ ನೀವೆಲ್ಲ ಇರಬೇಕು, ಇಡೀ ವ್ಯವಸ್ಥೆ ನಮ್ಮ ಕಂಟ್ರೋಲಲ್ಲಿ ಇರಬೇಕು. ಅದು ಒಂದು ವ್ಯಕ್ತಿನೇ ಆಗಿರ್ಬೋದು, ಮೀಡಿಯಾನೇ ಆಗಿರ್ಬೋದು, ಒಂದು ಜರ್ನಲಿಸ್ಟ್ ಆಗಿರ್ಬೋದು, ಒಂದು ನಾಗರಿಕ ಹೋರಾಟ ಸಮಿತಿಗಳಾಗಿರ್ಬೋದು, ಅಥವಾ ಅಧಿಕಾರಿಗಳಾಗಿರ್ಬೋದು, ರಾಜಕಾರಣಿ ಆಗಿರ್ಬೋದು, ಉದ್ದಿಮೆಗಾರರಾಗಿರ್ಬೋದು, ಕಾಂಟ್ರಾಕ್ಟರ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ನೀವು ನಮ್ಮ ಮಾತು ಕೇಳದೆ ಹೋದ್ರೆ ನಿಮ್ಮನ್ನ ನಾವು ಫಿನಿಶ್ ಮಾಡ್ತೀವಿ, ನಮ್ಮ ವಿರುದ್ಧ ಹೋದ್ರೆ ನಾವು ನಿಮ್ಮನ್ನ ಬಿಡೋದಿಲ್ಲ. ಅದು ಇದೇನಿದು, ಇದು ಮಾಫಿಯಾ ಗೂಂಡಾಗಿರಿ. ಅದಕ್ಕೆ ರಾಹುಲ್ ಗಾಂಧಿ ಹೇಳೋದಲ್ಲ, ಎಕ್ಸ್ಟಾರ್ಷನ್ ಮತ್ತು ಥ್ರೆಟ್ಟು, ಇದು ಇವತ್ತು ದೇಶದಲ್ಲಿ ಈಗಾಗಲೇ ಬಂದ್ಬಿಟ್ಟಿದೆ ವ್ಯವಸ್ಥೆ. ಆದ್ರಿಂದ ಅವ್ರು ಬಂದು ಇಲ್ಲಿ ಸೂಪರ್ ಸಿಎಂ ಕಲೆಕ್ಷನ್ನು ಅದೆಲ್ಲ ಮಾತಾಡೋದು, ಮೋದಿ ಅವರಿಗೆ 1% ನೈತಿಕತೆನು ಕೂಡ ಇಲ್ಲ ಇವತ್ತು. ಅವ್ನ ಮೊದಲೇ ಬರೀ ನಾನು ಹನುಮಾನ್ ಚಾಲೀಸ ಆಡಿದ್ದೆ, ಇವ್ರು ಬಂದ ಅಜಾನ್ ಅಂತ ಬರೀ ಅವ್ನು ಹಂಗಾಗಿದ್ದು ಫಸ್ಟ್ ಅದೇ ಹೇಳ್ಬಿಟ್ಟಿರೋ ನಾನು ಅದ್ರಲ್ಲಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.